गुरु शिष्यर काळगक्के ई बारी हळियाळ विधानसभा क्षेत्र साक्षी आगुत्ता हळियाळ विधानसभा क्षेत्रदल्लि सद्यद ट्रेंड हेगिदे ಏನ್ ಬಂದಿದೆ ರಿಸಲ್ಟ್ ಅನ್ನುವಂತದನ್ನ ಗಮನಿಸುತ್ತಾ ಹೋಗೋಣ ಹಳಿಯಾಳ ಮತದಾರರಿಂದ ಚಲಾವಣೆಯಾದಂತ ಮತಗಳ ಸಂಖ್ಯೆ 12243 ಅದರಲ್ಲಿ ಪುರುಷ ಮತದಾರರ ಮತಗಳು 11284 ಮಹಿಳಾ ಮತದಾರರು ಒಟ್ಟು 900 ಇತರೆ ಪಕ್ಷಗಳ ಅಭ್ಯರ್ಥಿಗಳ ಪರ ದಾಖಲಾದಂತ ಮತಗಳ ಸಂಖ್ಯೆ 128 ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ ಪರ ಬಂದಂತ ಮತಗಳು 3274 ಇನ್ನು ಬಿಜೆಪಿಗೆ ಪುರುಷ ಮತದಾರರು 3015 ಮಹಿಳೆಯರಿಂದ ಒಟ್ಟು 259 ಮತಗಳು ಬಿದ್ದಿದೆ ಜಾತ್ಯಾತೀತ ಜನತಾ ದಳಕ್ಕೆ ಹಾಕಿರುವಂತ ಮತಗಳು 3769 ಜೆಡಿಎಸ್ ಗೆ ಪುರುಷ ಮತದಾರರ ಮತ 3508 ಆದರೆ ಮಹಿಳಾ ಮತದಾರರು 261 ಕಾಂಗ್ರೆಸ್ ಪಕ್ಷದ ಪರವಾಗಿ ಚಲಾವಣೆಯಾಗಿರುವಂತ ಮತ 5072 ಕಾಂಗ್ರೆಸ್ ಗೆ ಪುರುಷರ ಓಟ್ಸ್ 4649 ಇದ್ದರೆ ಮಹಿಳೆಯರ ಓಟ್ಸ್ 243 ಹಳಿಯಾಳ ಮತದಾರರು ಯಾರ ಕಡೆಗೆ ಒಲವು ತೋರುತ್ತಿದ್ದಾರೆ ಹಳಿಯಾಳ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಶೇಕಡಾ 41 ರಷ್ಟು ಮತಗಳು ದಾಖಲಾಗಿವೆ ಭಾರತೀಯ ಜನತಾ ಪಕ್ಷಕ್ಕೆ ಶೇಕಡಾ 27 ರಷ್ಟು ಮತಗಳು ಚಲಾವಣೆಯಾಗಿದೆ ಜಾತ್ಯಾತೀತ ಜನತಾ ದಳ ಪಕ್ಷದ ಪರವಾಗಿ ಶೇಕಡಾ 31 ರಷ್ಟು ಮತಗಳು ದಾಖಲಾಗಿವೆ ಇತರರ ಪರವಾಗಿ ಶೇಕಡಾ 1 ರಷ್ಟು ಮತ ಹಾಕಿದ್ದಾರೆ ಅಲ್ಲಿನ ಮತದಾರರು ಹಾಗಾದ್ರೆ ಈ ಬಾರಿ ಯಾರು ಮುನ್ನಡೆಯನ್ನ ಪಡೆದುಕೊಂಡಿದ್ದಾರೆ ಜೆಡಿಎಸ್ ವಿರುದ್ಧ 1303 ಮತಗಳು ಬಿದ್ದಿರುವಂತದ್ದು ಇನ್ನು ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಇಂದಿನ ಮೊದಲ ಫಲಿತಾಂಶ ಈಗ ಆ ರಿಸಲ್ಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ ಹಳಿಯಾಳ ಕ್ಷೇತ್ರದಲ್ಲಿ ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ ಪಕ್ಷಕ್ಕೆ ಮುನ್ನಡೆ ಸಿಕ್ಕಿದೆ ಹಾಲಿ ಶಾಸಕ ಮಾಜಿ ಸಚಿವ ಆರ್ವಿ ದೇಶಪಾಂಡೆಗೆ ಮತ್ತೊಮ್ಮೆ ಜಯದ ಮುನ್ಸೂಚನೆಯನ್ನ ನೀಡಿದ್ದಾರೆ ಅಲ್ಲಿನ ಮತದಾರರು ಈ ಬಾರಿಯೂ ಹಿರಿಯ ರಾಜಕಾರಣಿ ಆರ್ವಿ ದೇಶಪಾಂಡೆ ಓಟಕ್ಕೆ ಇಲ್ಲ ಬ್ರೇಕ್ ಹಳಿಯಾಳದಲ್ಲಿ ಬಿಜೆಪಿಗಿಂತ ಹೆಚ್ಚು ಓಟನ್ನ ಪಡೆದಿದ್ದಾರೆ ಜೆಡಿಎಸ್ ಅಭ್ಯರ್ಥಿ ಹಳಿಯಾಳ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಪಡೆದುಕೊಂಡಿದೆ ಕಾಂಗ್ರೆಸ್ ಪಕ್ಷದಿಂದ ಮತ್ತೊಮ್ಮೆ ಆರ್ವಿ ದೇಶಪಾಂಡೆ ಕಣಕ್ಕೆ ಇಳಿಯಲಿದ್ದಾರೆ ಈಗಾಗಲೇ 8 ಬಾರಿ ಅವರು ಅಲ್ಲಿ ಶಾಸಕರಾಗಿ ಆಯ್ಕೆಯಾಗಿರುವಂತದ್ದು ಭಾರತೀಯ ಜನತಾ ಪಕ್ಷದಿಂದ ಸುನಿಲ್ ಹೆಗಡೆ ಕಣಕ್ಕೆ ಇಳಿಯಲಿದ್ದಾರೆ ಜೆಡಿಎಸ್ ಪಕ್ಷದಿಂದ ಆರ್ವಿ ದೇಶಪಾಂಡೆ ಶಿಷ್ಯ ಎಸ್ಎಲ್ ಘೋಟ್ನೇಕರ್ ಕಣಕ್ಕೆ ಇಳಿಯಲಿದ್ದಾರೆ ಇದು ಹಳಿಯಾಳ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಈ ಕ್ಷಣದ ಟ್ರೆಂಡ್ ಗಮನಿಸಬಹುದು ನಾವು ಪರ್ಸೆಂಟೇಜ್ ವೈಸ್ ಯಾವ ರೀತಿ ರಿಸಲ್ಟ್ ಅಲ್ಲಿನ ಮತದಾರರು ಪಕ್ಷಗಳಿಗೆ ನೀಡಿದ್ದಾರೆ ಅಂತ ಬಿಜೆಪಿಗೆ 27% ಮತಗಳು ಬಿದ್ದರೆ ಕಾಂಗ್ರೆಸ್ ಗೆ 41% ಜೆಡಿಎಸ್ ಗೆ 31% ಮತಗಳು ಬಿದ್ದಿವೆ ಇನ್ನು ಇತರೆ 1% ಮತಗಳು ದಾಖಲಾಗಿವೆ